ವೇದಿಕೆಯ ಮಾತಿಗಾಗಿ 11 ವರ್ಷಗಳ ಕಾಲ ನಮ್ಮ ಮನೆ ಮಗಳು ನಮ್ಮ ಸೋದರಿ ಸೌಜನ್ಯಳ ಪರವಾಗಿ ನ್ಯಾಯಪರ ಹೋರಾಟದಲ್ಲಿ ಅವರ ಕುಟುಂಬದವರ ಪರವಾಗಿ ಬೆನ್ನೆಲುಬಾಗಿ ನಿಂತು ಹೋರಾಟದ ಕಿಚ್ಚನ್ನು ಹೊತ್ತಿಸಿದಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ನಮ್ಮಣ್ಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರಥಮತವಾಗಿ ಎಲ್ಲ ದೈವ ದೇವರುಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಸಂತ್ರಸ್ತರು ಸೌಜನ್ಯಳ ತಾಯಿ ಪ್ರಸನ್ನಕ್ಕ ದಿನೇಶ್ರು ಸಂಘಟನೆ ಮಾಡಿದಂಥ ಸುಭಾಷ್ರೇ ಸೇರಿದಂಥ ಎಲ್ಲ ಹೋರಾಟ ಮಿತ್ರರೇ ಇಲ್ಲಿ ಸೇರಿದ ಜನಗಳನ್ನು ನೋಡುವಾಗ ಒಂದು ರೀತಿಯ ನೋವು ನಮಗೆ ಒಂದು ರೀತಿಯ ನೋವು ಯಾಕಂತ ಹೇಳಿದರೆ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೇನೆ ಸ್ವಾತಂತ್ರ್ಯ ಬಂದು 76 ವರ್ಷ ಆಯಿತು 76 ವರ್ಷ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಗೆ ಹಕ್ಕೇ ಇಲ್ಲವನ್ನಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ ಈ ದೇಶದ ಪ್ರಜೆಗಳಿಗೆ ಬದುಕಲಿಕ್ಕೆ ಹಕ್ಕೇ ಇಲ್ಲ ಮಾತಾಡಲಿಕ್ಕೆ ಹಕ್ಕೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈ ದೇಶದ ಕಾನೂನು ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ ಕಾನೂನು ಇದನ್ನು ಪ್ರಶ್ನೆ ಮಾಡಿದರೆ ಏನಾಗ್ತದೆ ಹೇಳಿ ಕಾನೂನು ನಿಂದನೆ ಆಗ್ತದೆ ಹಾಗಾದರೆ ನ್ಯಾಯ ಎಲ್ಲಿ ಕೇಳಬೇಕು ನಾವು ಈ ಪ್ರಶ್ನೆ ಇರುವಂಥದ್ದು ನ್ಯಾಯ ಎಲ್ಲಿ ಕೇಳಬೇಕು ನಾವು ಕಳೆದ 11 ವರ್ಷದಿಂದ ಏನು ಹೋರಾಟವನ್ನು ಮಾಡ್ತಾ ಬಂದಿದ್ದೇವ ಯಾತಕ್ಕೋಸ್ಕರ ಮಾಡ್ತಾ ಬಂದಿದ್ದೇವೆ ಇವತ್ತು ಈ ರಾಜ್ಯದ ಕಾನೂನು ಹೇಳ್ತದೆ ನಮಗೆ ಅಕ್ಕ ಅಂತ ಕರಿಬೇಡ ಅಮ್ಮ ಅಂತ ಕರಿಬೇಡ ಅಪ್ಪ ಅಂತ ಕರಿಬೇಡ ಹಾಗೆ ಬದುಕಲಿಕ್ಕೆ ಆಗ್ತದ ಸಮಾಜದಲ್ಲಿ ಸಮಾಜದಲ್ಲಿ ಬದುಕಲಿಕ್ಕೆ ಆಗ್ತದ ಉಳ್ಳವರಿಗೆ ಒಂದು ಕಾನೂನು ಇಲ್ಲದವರಿಗೆ ಒಂದು ಕಾನೂನು ಉಳ್ಳವರಿಗೆ ಒಂದು ಕಾನೂನು ಇಲ್ಲದವರಿಗೆ ಒಂದು ಕಾನೂನು ಇದು ಯಾವ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಮಾತಾಡಿದರೆ ಕಂಟೆಂಪ್ಟ್ ಅಂತ ಮಾತಾಡ್ತೀರಿ ನೀವು ನೀವುಗಳು ಮಾಡಿದ ಅತ್ಯಾಚಾರಗಳನ್ನು ಪ್ರಶ್ನೆ ಮಾಡಿದರೆ ಹೇಗೆ ಕಂಟೆಂಪ್ಟ್ ಆಗ್ತದೆ ನಾನು ಈ ದೇಶದ ಕಾನೂನನ್ನು ಕೇಳ್ತಾನೆ ನೀವು ಅತ್ಯಾಚಾರಿಗಳನ್ನು ಬಚಾವ್ ಮಾಡಿದ್ದನ್ನು ನಾವು ಪ್ರಶ್ನೆ ಮಾಡಿದರೆ ಇಂಥ ಇಂಥವ ಬಚಾವ್ ಮಾಡಿದ್ದಾನೆ ಇಂಥ ಇಂಥವ ರಕ್ಷಣೆ ಮಾಡಿದ್ದಾನೆ ಇಂಥ ಇಂಥವ ಪೊಲೀಸ್ ಅಧಿಕಾರಿಗಳನ್ನಿದ್ದು ಇಡೀ ಪ್ರಕರಣವನ್ನು ನಾಶ ಮಾಡಿದ್ದಾನೆ ಇಂಥವ ಇಂಥವ ಸರ್ಕಾರಿ ಡಾಕ್ಟರ್ಗಳನ್ನಿದ್ದು ಪೂರ್ತಿ ಅದರ ಪ್ರಕರಣವನ್ನು ನಾಶ ಮಾಡಿದಂತೆ ಹೇಳಿದರೆ ಏನಾಗ್ತದೆ ನೋವಾಗ್ತದೆ ಮಾನ ಹೋಗ್ತದೆ ಮರ್ಯಾದೆ ಹೋಗ್ತದೆ ಇದನ್ನು ಯಾವ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡಬೇಕು ಹಾಗಾದರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಗೆ ನ್ಯಾಯಯುತವಾಗಿ ಧರ್ಮಯುತವಾಗಿ ಬದುಕಲಿಕ್ಕೆ ಹಕ್ಕಿಲ್ಲ ಈ ದೇಶದ ಕಾನೂನಲ್ಲಿ ಬರೆದು ಬಿಡಿ ಸ್ವಾಮಿ ನೀವು ಸತ್ಯವಂತರಿಗೆ ಈ ಮಣ್ಣಲ್ಲಿ ಬದುಕಲಿಕ್ಕೆ ಇಲ್ಲ ನ್ಯಾಯವಂತರಿಗೆ ಈ ಮಣ್ಣಲ್ಲಿ ಬದುಕಲಿಕ್ಕೆ ಇಲ್ಲ ಹೇಳಿ ನೀವು ಬರೀರಿ ಇದು ನಿಮ್ಮ ಮನೆಯ ಎಂಟಿ ಮಕ್ಕಳಿಗೂ ಕೂಡ ಅನ್ವಯ ಆಗ್ತದೆ ಆಗ ಗೊತ್ತಾಗ್ತದೆ ಈ ಕಷ್ಟ ಏನು ಅಂತೇಳಿ ಏನು ಮೇಲ್ಗಡೆ ಕೂತ್ಕೊಂಡು ಬರೀತಿರಲ್ವಾ
ಈ ಕಾನೂನು ನಿಮ್ಮ ಹೆಂಡತಿ ಮಕ್ಕಳಿಗೂ ನಿನ್ನ ನಿಮ್ಮ ಸಂತಾನ ಕುಟುಂಬಕ್ಕೆ ಅನ್ವಯ ಆಗ್ತದೆ. ಆಗ ಗೊತ್ತಾದ್ರೆ ಇದ್ರ ನೋವು ಏನು ಅಂತ ಹೇಳಿ. ನಾನು ಹೇಳುವಂಥದ್ದು ನಮಗೆ ಯಾರ್ದೋ ತೇಜೋವಧೆ ಮಾಡಿ ಯಾವುದೇ ಕ್ಷೇತ್ರವನ್ನು ತೇಜೋವಧೆ ಮಾಡಿ ನಮಗೆ ಏನಾಗ್ಲಿಕ್ಕಿಲ್ಲ ಬಂಧುಗಳೇ. ನಾವು ಕೇಳುವಂಥದ್ದು 17 ವರ್ಷದ ಅಪ್ರತ್ತೊಂದು ಬಾಲಕಿಯನ್ನು ಮಗುವನ್ನು ಕೊಂದಿದ್ದೀರಿ. ಅದು ಆದದ್ದು ಧರ್ಮಸ್ಥಳ ಗ್ರಾಮದಲ್ಲಿ. ಧರ್ಮಸ್ಥಳ ಎಲ್ಲಿರುವುದು? ಅಫ್ಘಾನಿಸ್ತಾನದಲ್ಲಿಲ್ಲ, ಅಮೇರಿಕದಲ್ಲಿಲ್ಲ, ಥೈಲ್ಯಾಂಡ್ನಲ್ಲಿಲ್ಲ, ಪಾಕಿಸ್ತಾನದಲ್ಲಿಲ್ಲ, ಬಾಂಗ್ಲಾದೇಶದಲ್ಲಿಲ್ಲ. ಇರುವುದು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಳಗಡೆ ಇರುವಂಥದ್ದು. 81 ಗ್ರಾಮದಲ್ಲಿ ಒಂದು ಗ್ರಾಮ ಧರ್ಮಸ್ಥಳ. ಇದನ್ನು ಧರ್ಮಸ್ಥಳ ಅಂತ ಹೇಳದೇನು ಪಾಪಸ್ಥಳ ಅಂತ ಹೇಳಬೇಕಾ? ನಾವು ಪಾಪಿಗಳಾಗಬೇಕಾ? ನೀವು ಹೇಳ್ತೀರಿ ಅಂತ ಹೇಳಿ. ಇದಕ್ಕೆ ಉತ್ತರ ಮುಂದಿನ ದಿವಸ ರಾಜ್ಯದ ರಾಷ್ಟ್ರದ ಜನತೆಗಳು ಕೊಡ್ತಾರೆ. ಸತ್ಯ ಯಾವುದು, ಧರ್ಮ ಯಾವುದು, ನ್ಯಾಯ ಯಾವುದು, ಆರೋಪಿಗಳು ಯಾರು, ಆರೋಪಿಗಳನ್ನು ರಕ್ಷಣೆ ಮಾಡಿದವರು ಯಾರು, ಎಲ್ರಿಗೂ ಇಡೀ ಸಮಾಜದಲ್ಲಿ ಗೊತ್ತಾಗಿದೆ ಬಂಧುಗಳೇ. ಇವತ್ತು ನಾನೇನು ಮಹೇಶ್ ಶೆಟ್ಟಿ ಅವನು ಮಾಡಿದ್ದಾನೆ ಇವನು ಮಾಡಿದ್ದಾನೆ, ಅರೆ ನಾವು ಕಾಮಂದರುಗಳು ಸೇರಿಕೊಂಡು ಮಾಡಿದಂಥ ಅತ್ಯಾಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಕಾಮಂದರನ್ನು ಕಾಮಂದರ್ ಅನ್ನೋದು ಇನ್ನೇನು ಅನ್ಬೇಕು? ನಾವು ನಾಚಿಕೆ ಆಗ್ತದೆ ನಿಮಗೆ? ಯಾಕೆ ವಿಕೃತ ಮನಸ್ಸಿನವರು ಏನ್ ಹೇಳ್ತೇವೆ ನಾವು ಅವರನ್ನು ಏನ್ ಹೇಳ್ತೇವೆ ಬಂಧುಗಳೇ? ಹೇಳಿ ಒಂದ್ಸಲ ಜೋರಾಗಿ ಹೇಳಿ. ಕಾಮಂದರಂತಲೇ ಹೇಳೋದು ಕಾಮುಕರನ್ನು, ಅತ್ಯಾಚಾರಿಗಳನ್ನು ಕಾಮಂದರೇ ಅಂತ ಹೇಳೋದು. ಯಾಕೆ ನೋವಾಗ್ತದೆ ಬಂಧುಗಳೇ? ಯಾಕೆ ನೋವಾಗ್ತದೆ? ಮೊನ್ನೆ ತುಂಬ ನೋವಾಯಿತು ನನಗೆ. ಉಡುಪಿಯಲ್ಲಿ ಒಂದು ಸಭೆ ನಡೀತು. ಪಾಪ ತುಂಬ ತಾಯಂದಿರು ಆ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಅಂತ ಹೇಳಿ ಯಾರೋ ಅವರನ್ನು, ನಾನು ಹೇಳುವುದಲ್ಲ ಅವರೇ ಹೇಳ್ತಿದ್ರು 2000 ಅಂತೇಳಿ. ಪಾಪ ನನಗೆ ನೋಡಿ ಅಯ್ಯೋ ಅನಿಸಿತು. ಯಾಕಂತ ಹೇಳಿದರೆ ಇವರುಗಳು ಮಾಡಿದ ಪಾಪವನ್ನು ಈ ತಾಯಂದಿರ ಕೈಯಲ್ಲಿ ಮಾಡಿಸ್ತಿದ್ದಾರೆ. ತಾಯಂದಿರ ಕೈಯಲ್ಲಿ ಒಂದು 5,000 ಸೇರಿದಂಥ ಸಭೆಯಲ್ಲಿ ಒಂದು 10-70 ಹೆಣ್ಮಕ್ಕಳು ಬಂದರೆ ಇಡೀ ಸಭೆ ಅವರ ಮೇಲೆ ನುಗ್ಗಿದ್ರೆ ಸಾಯುದಿ ಅವ್ರ ಬಂಧುಗಳೇ ಕಳಿಸಿದವ ಅಲ್ಲಿ ಕೂತ್ಕೊಂಡಿರ್ತಾನೆ ದೊಡ್ಡಪ್ಪ. ಕಳಿಸಿದವನು ವ್ಯವಸ್ಥೆ ಮಾಡಿದವನು ಆಫೀಸಲ್ಲಿ ಎಸಿಯಲ್ಲಿ ಕೂತ್ಕೊಂಡಿರ್ತಾನೆ. ಸಾಯುವವರು ಯಾರು? ನಮ್ಮಂತ ಬಡವರು ಸಾಯುವುದು ಬಂಧುಗಳೇ ತಲೆಯಲ್ಲಿರಬೇಕು. ನಾನು ಬೇಕಾದ್ರೆ ಆ ತಾಯಿಯೊಂದಿಗೆ ನೋವಾಗಿದಂತೆ ನಾನು ಮಾತಾಡಿದ್ದು. ನಾನು ಕ್ಷಮೆ ಕೇಳ್ತೇನೆ, ನಿಮ್ಮ ಹತ್ರ ಕ್ಷಮೆ ಕೇಳ್ತಾನೆ. ನನಗೇನಿಲ್ಲ, ನಾನು ಹೇಳಿದ ಮಾತುಗಳಲ್ಲಿ ತಪ್ಪಾಗಿದ್ರೆ ತಾಯಂದರ ಕೈಕಾಲುಗಳನ್ನು ಹಿಡಿದು ಕ್ಷಮೆ ಕೇಳ್ತಾನೆ. ಅರೆ ಈ ಮಣ್ಣೇ ಬದುಕಿರುವುದು ಆ ತಾಯಂದರಿಂದ. ಅದನ್ನೇ ಪ್ರಕೃತಿ ಅಂತ ಕರಿತೇವೆ ನಾವು, ಅದನ್ನೇ ಧರ್ಮ ಅಂತ ಕರಿತೇವೆ ನಾವು, ಅದನ್ನೇ ಭಾರತ ಮಾತೆ ಅಂತ ಕರಿತೇವೆ. ನನಗೆ ಅದರಲ್ಲಿ ಯಾವುದು ತಕರಾರಿಲ್ಲ. ನಾವು ತಪ್ಪು ಮಾಡಿದ್ರೆ ನಮ್ಮ ತಪ್ಪನ್ನು ಕೂಡ ರಾಜಾರೋಷವಾಗಿ ಈ ವೇದಿಕೆಯಲ್ಲಿ ಒಪ್ಪಿಕೊಳ್ಳುವಂತ ತಾಕತ್ತಿದೆ ನಮಗೆ, ತಾಕತ್ತಿದೆ ನಮಗೆ, ಆ ಭಾವನೆ ನಮ್ಮ ಹತ್ರ ಇದೆ. ಎಲ್ಲ ಮಾಡಿದ ತಪ್ಪುಗಳನ್ನು ಪೊಲೀಸ್ ಅಧಿಕಾರಿಗಳನ್ನು ಹಿಡಿದು ಸರ್ಕಾರದ ಆರೋಗ್ಯ ಅಧಿಕಾರಿಗಳನ್ನು ಹಿಡಿದು ಪೂರ್ತಿ ಪ್ರಕರಣವನ್ನು ನಾಶ ಮಾಡಿದ ಕಾಮಂದರುಗಳಿಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಕಾರಣ ಏನು ಬಂಧುಗಳೇ? ಕಾರಣ ಏನು? ಕಾರಣ ಏನು? ನಿಜವಾಗ್ಲೂ ನಾನು ಈ ಬಾರ್ಕೂರಲ್ಲಿ ಹೇಳೋದು,
ಎಲ್ಲ ಆ ಕಡೆ ನೋಡಿದ್ರೆ ದೇವಸ್ಥಾನ, ಈ ಕಡೆ ನೋಡಿದ್ರೆ ದೇವಸ್ಥಾನ, ಈ ಕಡೆ ಎಲ್ಲ ತಿರುಗಿದ್ರು ದೇವಸ್ಥಾನವೇ ಇರುವಂತ ಜಾಗ ಇದು. ನೀವು ಹೇಳ್ತೀರಿ ತುಳುನಾಡಿನ ರಾಜಧಾನಿ ಅಂತೇಳಿ, ಭೂತಾಲ ಪಾಂಡ್ಯ ನೆಲೆಸಿದಂತ ಜಾಗ ಅಂತ ಹೇಳ್ತಾರೆ. ಇಲ್ಲಿ ಯಾರು ಭೂತಾಲ ಪಾಂಡ್ಯ? ಯಾರು ಭೂತಾಲ ಪಾಂಡ್ಯ? ನಾನೇ ಭೂತಾಲ ಪಾಂಡ್ಯ ಹೇಳ್ತೇನೆ. ನಾನು ನನ್ನಲ್ಲಿ ಅಷ್ಟು ಸತ್ಯ ಇದೆ, ಅದಕ್ಕೋಸ್ಕರ ಹೇಳ್ತಾರೆ ನಾನೇ ಭೂತಾಲ ಪಾಂಡ್ಯ ಅಂತೇಳಿ. ಏನು ತಪ್ಪು ಬಂಧುಗಳೇ, ಏನು ತಪ್ಪು? ನಾನು ಸುಳ್ಳು ಹೇಳೋದಾದ್ರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇನೆ, ಇಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ ಈ ಗ್ರೌಂಡಿಂದ. ಆ ಭೂತಾಲ ಪಾಂಡ್ಯ ಅನ್ನುವಂಥ ಶಕ್ತಿ, ಅಂಥ ಶಕ್ತಿ ಅದು. ಅದನ್ನೇ ನಾನು ಅಣ್ಣಪ್ಪನಲ್ಲಿ ಕಾಣ್ತೇನೆ, ಅದೇ ಮಂಜುನಾಥನಲ್ಲಿ ಕಾಣ್ತೇನೆ, ಅದನ್ನೇ ಮಾತಾಡ್ತೇನೆ, ನನ್ನ ಅದೇ ಸತ್ಯವನ್ನು ಮಾತಾಡ್ತೇನೆ. ಕಳೆದ 11 ವರ್ಷದಿಂದ ನಾನು ಪದೇ 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 ಪದೇ, ನನಗೆ ಯಾರು ಶತ್ರುಗಳಿಲ್ಲ, ಯಾರು ಮೊನ್ನೆ ನಮ್ಮನ್ನು ಗ್ರೌಂಡಿನ ಸುತ್ತ ಸುತ್ತ ಬಂದು ಧಿಕ್ಕಾರ ಧಿಕ್ಕಾರ ಓಡಿದ ಓಡಿದ ಅಂತ ಹೇಳ್ತಿದ್ದಾರ, ನಾನು ಕರೆಯುವಂತ ಎಲ್ಲ ಬನ್ನಿ, ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವ, ನಮ್ಮ ನಿಮ್ಮ ಏನಾದರೂ ತಕ್ಕರಿದ್ದೆ ಮತ್ತೆ ನೋಡ್ಕೊಳ್ಳುವ, ನಮ್ದು ನಿಮ್ದು ಏನಾದರೂ ತಕ್ಕರಿದ್ದರೆ ಮತ್ತೆ ನೋಡ್ಕೊಳ್ಳುವ, ಫಸ್ಟ್ಗೆ ಸೌಜನ್ಯನಿಗೆ ನ್ಯಾಯ ಕೊಡುವ. ನೀವು ಕೂಡ ತಾಯಂದಿರು, ಅದೇ ತಾಯಿಗೋಸ್ಕರ 11 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನ್ನನ್ನು ಯಾರೂ ಕರೆದದ್ದಲ್ಲ, ಸೌಜನ್ಯಳ ತಾಯಿ ಕೂಡ ನನ್ನನ್ನು ಕರೀಲಿಲ್ಲ, ಅವರ ಅಜ್ಜ ಕರೀಲಿಲ್ಲ, ಅವರ ಮಾವ ಕರೀಲಿಲ್ಲ, ಅವರ ತಂಗಿಯಂದಿರು ಕರೀಲಿಲ್ಲ, ಅಕ್ಕ ಕರೀಲಿಲ್ಲ, ತಮ್ಮ ಕರೀಲಿಲ್ಲ. ಸಾಮಾಜಿಕ ಜ್ಞಾನದ ಉದ್ದೇಶದಿಂದ ನಾನು ಆ ಹೋರಾಟಕ್ಕೆ ಇಳಿದಿದ್ದೇನೆ. ಇಲ್ಲಿ ಯಾವುದೋ ಜಾತಿ ಪಂಥ ಪಂಗಡ ಯಾವುದನ್ನು ನೋಡಲಿಲ್ಲ ನಾನು. ಸೌಜನ್ಯ ನನ್ನ ತಂಗಿ, ಸೌಜನ್ಯ ನನ್ನ ತಾಯಿ, ಸೌಜನ್ಯ ನನ್ನ ಒಡಲು ಅನ್ನುವಂತ ಒಂದೇ ಭಾವನೆಯನ್ನು ಇಟ್ಕೊಂಡು ಹೋರಾಟಕ್ಕೆ ಇಳಿದವ. ಕೆಲವು ತಾಯಂದಿರು, ಕೆಲವು ಅಣ್ಣಂದಿರು, ಕೆಲವು ತಮ್ಮಂದಿರು, ನೀವು ತೇಜೋವಧೆ ಮಾಡ್ತೀರಿ. ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತೀರಿ ಅದನ್ನು ನಮ್ಮ ಹೋರಾಟದ ಶಕ್ತಿಯ ಕೇಂದ್ರವಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಹೋಗ್ತೇವೆ ನಾವು. ನಿಮ್ಮ ಸವಾಲುಗಳು ನಮ್ಮ ಗೆಲುವಿನ ಮೆಟ್ಟಿಲದು. ಹಾಕಿ ಸವಾಲು, ಹಾಕಿ ಸವಾಲು, ನಿಮ್ಮ ಸವಾಲುಗಳೇ ನಮ್ಮ ವಿಜಯದ ಮೆಟ್ಟಿಲದು. ಒಳ್ಳೆ ಜಾಗದಲ್ಲಿ ನಿಂತು ಸುತ್ತದ ದೇವಸ್ಥಾನಗಳಲ್ಲಿ ಘಂಟಾನಾದ ಕೇಳ್ತಿದೆ, ಕೇಳಿಸ್ಕೊಳ್ಳಿ, ಇದು ಸತ್ಯ, ಇದು ಸತ್ಯ. ಅದಕ್ಕೋಸ್ಕರ ಹೆಚ್ಚಿಗೆ ಮಾತಾಡೋದಿಲ್ಲ. 3ನೇ ತಾರೀಕಿಗೆ ನಾಳೆ, ನಾಳ್ದು ಆದಿತ್ಯವಾರ ಇಡೀ ರಾಜ್ಯ ರಾಷ್ಟ್ರ ನೋಡುವಂಥ ಒಂದು ಪ್ರತಿಭಟನೆ ನಡೀತದೆ. ಆ ಪ್ರತಿಭಟನೆಯನ್ನು ನಿಲ್ಲಿಸ್ಲಿಕ್ಕೋಸ್ಕರ ಒಂದು ಪಿತೂರಿ ಉಡುಪಿಯಲ್ಲಿ ನಡೀತು, ಏನಾಗಲಿಲ್ಲ ಅಲ್ಲಿ ಸಹ ನಡೀಲಿಕ್ಕೆ. ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಆ ಜಾಗದಲ್ಲಿ ಏನು ಯಾರೆಲ್ಲ ಹೋರಾಟ ಮಾಡ್ತಾರೋ ಅವರ ಸತ್ಯದ ಹೋರಾಟ, ಇಲ್ಲಿಯವರ ಸತ್ಯದ ಹೋರಾಟ ಬಿಡುವುದಿಲ್ಲ ಹಾಗೆ ಮಾಡಲಿಕ್ಕೆ. ಈ ಹೋರಾಟದಲ್ಲಿ ಶಕ್ತಿ ಇದೆ. ಇದು ಯಾವುದೋ ದುರುದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ಯಾರನ್ನು ಹಾಳು ಮಾಡಲಿಕ್ಕೆ ಮಾಡುವುದಲ್ಲ. ಶತಶತಮಾನಗಳಿಂದ ಸನಾತನ ಹಿಂದೂ ಧರ್ಮದ ಮೇಲೆ ಆದಂಥ ಅನ್ಯಾಯದ ವಿರುದ್ಧ ನಡೆಯುವಂಥ ಹೋರಾಟ. ಸೌಜನ್ಯ ಅನ್ನುವಂಥ ಮಗು ಏನು, ಸೀತೆ ಮಾತೆ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ದ್ರೌಪದಿ, ಕಲಿಯುಗದಲ್ಲಿ ಸೌಜನ್ಯಲಾಗಿ ಹುಟ್ಟಿ ಬಂದ ಮಗು ಅದು, ದೇವಿ ಸ್ವರೂಪಿ. ಮೊನ್ನೊಬ್ರು ಯಾರೋ ಒಂದು ಹುಡುಗ ಬರೀತಾನೆ ಫೇಸ್ಬುಕ್ಕಲ್ಲಿ, ತಾಯಂದಿರು ಯೋಚನೆ ಮಾಡಬೇಕು, ಆ ಮಗು ಸತ್ತು 11 ವರ್ಷ ಆಯಿತು. ನಾನು ಎಲ್ಲದಕ್ಕೂ ತರ ಕೊಡಲಿಕ್ಕೆ ಹೋಗೋದಿಲ್ಲ. ಆ ಮಗು ಸತ್ತು 11 ವರ್ಷ ಆಯಿತು. ಒಬ್ಬ ತಲೆಯಲ್ಲಿ ಮೆದುಳು ಇದ್ದವ ಬರೀತಾನೆ. ಒಂದು ವೇಳೆ ಸೌಜನ್ಯ ಇವತ್ತು ಜೀವ ಇರ್ತಿದ್ರೆ
ಈ ತಾಯಿ ಅವಳನ್ನು ಸೂಳೆಗಾರಿಕೆ ಮಾಡಿಸ್ತಿದ್ಲು ಅಂತ ಹೇಳಿ. ಎಂಥ ಸಮಾಜ ಬಂಧುಗಳೇ ನಮ್ಮದು, ಎಂಥ ಸಮಾಜ. 11 ವರ್ಷದಿಂದ ಈ ತಾಯಿ ಕಣ್ಣೀರಿಡ್ತಿದ್ದ ಮಗಳಿಗೆ, ಬರೇ ಮಗಳಿಗಲ್ಲ ನನ್ನ ಮಗಳಿಗೆ ಆದಂಥ ಅನಾಹುತ ಇನ್ನು ಮುಂದೆ ಯಾವ ಸಂಸಾರಕ್ಕೂ ಕುಟುಂಬಕ್ಕೂ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರು ಮಾತಾಡ್ತಾರೆ. ನನ್ನ ಮಗು ಹೋಗಿದ್ದು ಹೋಗಿ ಆಗಿದೆ. ಆ ತಾಯಿಗೆ ಬರೀತಾರೇನು? ಸೌಜನ್ಯ ಇವತ್ತು ಬದುಕಿದ್ರೆ ಈ ತಾಯಿ ಅವಳನ್ನು ಸೂಳೆಗಾರಿಕೆ ಮಾಡಿಸ್ತಿದ್ಲು. ಈ ಸಮಾಜ ಅದನ್ನು ಒಪ್ಪಿಕೊಂಡು ಇನ್ನೂ ಕೂತಿದೆ ಅಲ್ವಾ? ನಾವೆಲ್ಲ ಷಂಡರಲ್ವಾ? ನಾವೆಲ್ಲ ಷಂಡರು. ಇಡೀ ಸಮಾಜ ಷಂಡರ್ ಆಗಾದ್ರೆ ಉತ್ತರ ಯಾರು ಕೊಡ್ಬೇಕು? ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಇವತ್ತು ಪೂರ್ತಿ ಸನಾತನ ಹಿಂದೂ ಸಮಾಜದ ದೌರ್ಭಾಗ್ಯ ಇದು. ನಾವೇನೋ ಶಾಂತಿ ಪ್ರಿಯರು ನಿಂತಿದ್ದಾರೆ ನಮ್ಮ ವಿರೋಧಿಗಳು. ಶಾಂತಿ ಶಾಂತಿ ಶಾಂತಿಯ ಸಹನೆಯ ಕಟ್ಟೆ ಹೊಡೆದ್ರೆ ಮುಂದಿನ ದಿನಗಳಲ್ಲಿ ಒಂದು ಸೆಕೆಂಡ್ನಲ್ಲಿ ಧರ್ಮ ಸ್ಥಾಪನೆ ಆಗ್ತದೆ. ಅಲ್ಲಿ ಮಾಡಿಯೇ ತೀರ್ತೇವೆ, ನಾವು ಮಾಡಿಯೇ ತೀರ್ತೇವೆ. ಆರೋಪಿಗಳನ್ನು ಹಿಡಿಯುವುದು ದೊಡ್ಡ ವಿಚಾರವಲ್ಲ. ಆರೋಪಿಗಳನ್ನು ರಕ್ಷಣೆ ಮಾಡಿದವರನ್ನು ಮಾರ್ಗಕ್ಕೆ ತಂದು ನಿಲ್ಲಿಸುವುದು ದೊಡ್ಡ ವಿಚಾರ ಅಲ್ಲ. ಯಾವ ಯಾವ ಪೊಲೀಸ್ ಅಧಿಕಾರಿಗಳು, ದಯವಿಟ್ಟು ಅಧಿಕಾರಿಗಳು ಬೇಚಾರ ಮಾಡಬೇಡಿ. ಆವತ್ತಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಕಡೆಯ ಒಂದು ಅವನ ತನಿಖೆಗೋಗಿ ಹೇಳಿದ್ದೇನೆ, ದಯವಿಟ್ಟು ನನ್ನ ಹತ್ರ ಹೇಳಿದ್ದೀಯಾ ನೀನು 5 ಮಂದಿ ಇದ್ದಾರೆ ಆರೋಪಿಗಳು ಅಂತ ಹೇಳಿ. ಆಗಿನ ತನಿಖಾಧಿಕಾರಿ ನೀನು ಯೋಗೀಶ, ಆಗಿನ ತನಿಖಾಧಿಕಾರಿ ನೀನು ಯೋಗೀಶ, 7 ಸತ್ಯ CBI ಕೋರ್ಟಲ್ಲಿ ಹೇಳು ಹೇಳು. 11 ವರ್ಷದಿಂದ ಸರ್ಕಾರದ ಇಷ್ಟು ಕೆಟ್ಟದನ್ನು ಮಾಡಿ 11 ವರ್ಷ ಸಂಬಳ ತಿಂದಿದ್ದೀಯ ನೀನು, ಈಗಲಾದರೂ ಸತ್ಯ ಹೇಳು ಕಡೆಗೆ. ಇನ್ನು ಕೆಲಸ ಹೋದರೆ ಹೋಗ್ಲಿ ಮಾರಾಯ, ನಿಂದು ಹೋಗ್ಲಿ. ಇವತ್ತು ಕೂಡ ಅದೇ ಯೋಗೀಶನ ಕಾಲ್ ಡೀಟೇಲ್ ಸಿಕ್ಕಿದ್ರೆ ಆ ಕಾಲ್ ಡೀಟೇಲ್ ಅಲ್ಲಿ ಇದೆ, ಆ ನಂಬರ್ ಈಗ ಕೂಡ ನನ್ನ ಹತ್ರ ಇದೆ. ಒಂದು ವೇಳೆ ನೀನು ಅಲ್ಲಿ ಸತ್ಯ ಒಪ್ಪಿಕೊಳ್ಳದಿದ್ದರೆ, ಗೊತ್ತಿದೆ ನಿನಗೆ ಯಾವ ಯಾವ ರೀತಿಯ ಬೆದರಿಕೆ ಒಡ್ಡಿದ್ದಾರೆ, ಏನು ಗಣಪತಿ ಅನ್ನುವ ಇನ್ಸ್ಪೆಕ್ಟರ್ನ ಕೊಂದಿದ್ದಾರೆ, ಅದೇ ರೀತಿ ನಿನ್ನನ್ನು ಕೊಲ್ತೇನಂತ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ ನಿನಗೆ ಗೊತ್ತಿರೋದು ಯೋಗೀಶ, ನಿನಗೆ ಗೊತ್ತಿರೋದು. CBI ಕೋರ್ಟಲ್ಲಿ ಹೇಳು ಜಡ್ಜರ ಮುಂದೆ ಅದನ್ನು ಹೇಳು. ಹೇಳಿದ್ದೇನೆ ನಾನು ಅವನಿಗೆ, ಸತ್ಯ ಒಪ್ಕೋ. ಆ ಅಣ್ಣಪ್ಪ ಮಂಜುನಾಥ ನಿಮ್ಮನ್ನು ಕಾಯ್ತಾರೆ ಅಂತ ಹೇಳಿ, ಇಲ್ಲಾದರೆ ಹಾಳಾಗಿ ಮಣ್ಣು ತಿಂದು ಹೋಗ್ತೀಯ ಅಂತೇಳಿ. ಮೊನ್ನೆ ಮೊನ್ನೆ ಅವರ ಸಂಬಂಧದವ್ರಿಗೆ ಹೇಳಿದ್ದೇನೆ, ಮಗಳು ಹೆಣ್ಣನ್ನು ಕೊಟ್ಟಂಥ ಮನೆಗೆ ಹೇಳಿದ್ದೇನೆ ಫೋನ್ ಮಾಡಿ, ತಂದು ನಿಲ್ಲಿಸಿ ಜಡ್ಜರ ಮುಂದೆ ಸರ್ಕಾರದ ಮುಂದೆ ನಿಲ್ಲಿಸಿ ತಪ್ಪು ಒಪ್ಪಿಕೊಳ್ಳಿ. ಆಗೋದು ಏನಿಲ್ಲ. ಯಾರು ಯಾರು ಅದರ ಹಿಂದುಗಡೆ ಇದ್ದಾರೆ, ಯಾರು ಯಾರು ಈ ಪಾಪವನ್ನು ಮಾಡಿಸಿದ್ದಾರೆ ಹೇಳ್ಬೋದಲ್ವಾ? ಯಾಕೆ ಹೇಳಬಾರ್ದು? ಇದು ಆ ಯೋಗೀಶನ ಕಾಲ್ನಲ್ಲಿ ಇದೆ, ನಾನು ಮಾತಾಡಿದ ಸತ್ಯ. ಕಾಲ್ ಡೀಟೇಲ್ಸ್ ತೆಗಿಬಹುದಲ್ಲ, ಹಾಗೆ ನಾನು ಮಾತಾಡಿದ್ದು 2-3-4 ತಿಂಗಳ ಹಿಂದೆ ಅದು. ಮೊನ್ನೆ ಜಡ್ಜ್ಮೆಂಟ್ ಆಗೋದಕ್ಕಿಂತ ಒಂದು 2-3 ತಿಂಗಳ ಹಿಂದೆ ಅದು, ಕಡೆಯ ಒಂದು ಹಂತದಲ್ಲಿ. ಈ ಸತ್ಯವನ್ನು ಇಟ್ಕೊಂಡು ನಾವು ಸತ್ಯ ಕೇಳಿದರೆ ಜನಗಳಿಗೆ ಏನು, ನಮ್ಮ ವಿರೋಧಿಗಳು ಏನು ಮಾಡ್ತಾರೆ? ವಿರೋಧಿಗಳಂತ ಹೇಳೋದು ನಾವು. ಸನಾತನ ಧರ್ಮದಲ್ಲಿ ಒಂದು ತೂಕ ಇದೆ, 60 ಧರ್ಮ 40 ಅಧರ್ಮ. ಆಗ ಮಾತ್ರ ಅದು ಬ್ಯಾಲೆನ್ಸ್ ಆಗೋದು, ಸಮಾಜ ಬ್ಯಾಲೆನ್ಸ್ ಆಗೋದು. ಅದಕ್ಕೋಸ್ಕರ ಹೇಳುವಂಥದ್ದು, ಇನ್ನೆಚ್ಚು ಹೊತ್ತು ಮಾತಾಡೋದಿಲ್ಲ. ನಾಳೆ ದಿನ 3ನೇ ತಾರೀಕಿನ ಸಭೆಯಲ್ಲಿ ಇವ್ರದ್ದು ಇಂಚಿಂಚು ಮಾಹಿತಿಗಳನ್ನು ಗಂಟೆ ಗಟ್ಟಲೆ ನಾನು ಹೇಳ್ತೇನೆ. ನಾನು ಏನೇನು ಸತ್ಯಗಳಿದ್ದಾವ ಎಲ್ಲವನ್ನು ಬಿಚ್ಚಿ ಸಮಾಜದ ಮುಂದೆ ಇಡ್ತೇವೆ ನಾವು. ಇವತ್ತು ಏನು ಮಾಡ್ತಾರೆ, ನಮ್ಮನ್ನು ಹೋರಾಟವನ್ನು ನಿಲ್ಲಿಸಲಿಕ್ಕೆ ಇವತ್ತಿನ ಈಗಿನ ತನಕ ಈಗ ಈಗ ಆಯಿತು, ಪರ್ಮಿಷನ್ ಕೊಡಲಿಲ್ಲ ಇನ್ನು. ಯಾಕೆ? ಜನಗಳು ಎಲ್ಲಿಂದ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ ಪ್ರಚಾರ ಆದರೆ ಅಂತೇಳಿ. ನಮಗೆ ಪ್ರಚಾರ ಬೇಡ ಸ್ವಾಮಿ,
ಸತ್ಯಕ್ಕೆ ಜನಗಳು ಬಿರುಗಾಳಿಯಾಗೆ ಬೆಂಕಿಯಾಗೆ ಬಂದು ಸೇರ್ತಾರೆ ನಾಳೆದು ಮೂರನೇ ತಾರೀಕಿಗೆ. ಆ ಎದರಿಕೆಯಿಂದ ಈ ಹೋರಾಟವನ್ನು ಹತ್ತಿಕ್ಬೇಕು ಅನ್ನುವಂಥ ಭ್ರಮೆಯಲ್ಲಿ ನೀವಿದ್ರೆ ಖಂಡಿತವಾಗಿ ನಾವಿವತ್ತು ಏನೋ ಅಂದು 75,000 ಜನ ಅಂತ ಹೇಳ್ತಿದ್ದೇವೆ ನಾವು. ನನಗೆ ಇನ್ನೊಂದು 75,000 ಜಾಸ್ತಿ ಆಗ್ತದೆ ಅಂತ ಅನ್ನಿಸ್ತದೆ ಈಗ. ಯಾಕಂತ ಹೇಳಿದರೆ ಈ ಸತ್ಯದ ಹೋರಾಟದ ಕಿಚ್ಚೆ ಹಾಗೆ. ಅದಕ್ಕೋಸ್ಕರ ನಾಳ್ದು ಮೂರನೇ ತಾರೀಕಿಗೆ ಎಲ್ಲರೂ ಬರಬೇಕು, ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಯಾಕಂತ ಹೇಳಿದರೆ ಮಗು ಹತ್ರ ತಾಯಿ ಹಾಳು ಕೊಡೋದು, ಮಗು ಹತ್ರ ತಾಯಿ ಹಾಳು ಕೊಡೋದು. ನಾವು ಸರ್ಕಾರದ ಮುಖಾಂತರ ಈ ಸತ್ಯದ ಪರವಾದ ಒಂದು ದೊಡ್ಡ ಮಟ್ಟದೊಂದು ಸಮೂಹವನ್ನು ನಾವು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಈ ದೇಶದ ಪ್ರಧಾನಮಂತ್ರಿಯವರಿಗೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಏನೋ ಅತ್ಯಾಚಾರ ಆಗಿದೆ, ಇದರಲ್ಲಿ ಏನೋ ಸತ್ಯ ಇದೆ, ಇದನ್ನು ಸತ್ಯ ಮಾಡಬೇಕು, ಇಲ್ಲಾದರೆ ನ್ಯಾಯಪೀಠ ನಾಶ ಆಗ್ತದೆ, ಧರ್ಮಪೀಠ ನಾಶ ಆಗ್ತದೆ, ಸನಾತನ ಹಿಂದೂ ಧರ್ಮ ನಾಶ ಆಗ್ತದೆ ಅನ್ನುವಂಥ ಭ್ರಮೆ ಅವರಿಗೆ ಬರಬೇಕು, ಆ ಸತ್ಯ ಅವರ ತಲೆಯೊಳಗೆ ಹೋಗಬೇಕು. ನಾನು ಹೇಳುವಂಥದ್ದು ಒಳ್ಳೆಯ ಜಾಗದಲ್ಲಿ ನಿಂತು ರಾಜಕೀಯ ವ್ಯಕ್ತಿಗಳೇ, ಪೊಲೀಸ್ ಅಧಿಕಾರಿಗಳೇ, ಕಾನೂನಿನ ಪಾಲಕರೇ, ದೇವರ ಎದುರುಗಡೆ ನಿಮ್ಮ ಆಟಗಳು ಯಾವುದು ನಡೆಯುವುದಿಲ್ಲ, ನಡೆಯುವುದಿಲ್ಲ. ಇದನ್ನು ಸ್ಪಷ್ಟ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಈ ಹೋರಾಟ ಪ್ರಸನ್ನ ರವಿಯಕ್ಕೆ ಹೇಳಿದಾಗೆ ಇದು ಪ್ರಾರಂಭ ಮಾತ್ರ, ಪ್ರಾರಂಭ ಮಾತ್ರ. ಯಾಕಂತೇಳಿದರೆ ನಮ್ಮ ಹೋರಾಟಗಳು ಈ ನ್ಯಾಯ ತೆಗೆಸಿಕೊಡುವವರೆಗೆ, ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಕೂಡ ಇದರಲ್ಲಿ ನಾವು ವಿಜಯಶಾಲಿಗಳಾಗಿ ಮುಂದಿನ ದಿನಗಳಲ್ಲಿ ಯಾವುದೋ ಅತ್ಯಾಚಾರಗಳು ನಡೆದರೆ ನಮ್ಮ ಹೋರಾಟದ ಶಕ್ತಿಯನ್ನು ನೋಡಿ ಅತ್ಯಾಚಾರಿಯು ಕೂಡ ನತಮಸ್ತಕನಾಗಿ ಹೋಗಬೇಕು. ಯಾವುದೇ ಒಂದು ತಾಯಿಯ ಮೇಲೆ ಕೈ ಹಾಕುವಂತಹ ದುಷ್ಟ ಇದ್ರೆ ನಮ್ಮ ಹೋರಾಟದ ಕಿಚ್ಚವನ ನೆನಪಿಗೆ ಬರಬೇಕು, ಅವನ ತಲೆಯಲ್ಲಿದ್ದ ಪಿತ್ತ ಕೆಳಗೆ ಇಳಿಬೇಕು. ಇಂಥ ಒಂದು ನ್ಯಾಯವನ್ನು ನಾವು ಸಮಾಜಕ್ಕೆ ಕೊಡಬೇಕು. ತನ್ಮೂಲಕ ಏನು ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ನಾವು ಹೊರಡ್ತೇವ ಅದು ನಮ್ಮಿಂದ ಆಗುವುದು, ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ಆಗುವುದಿಲ್ಲ, ಆಗುವುದಿಲ್ಲ. ಇದನ್ನೆಲ್ಲರೂ ತಿಳ್ಕೊಂಡು ಇವತ್ತು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿನ ಸಂಘಟನೆಯವರು 1,000 ಆಗೋದು, 1.5 ಆಗ್ಬೋದು ಅಂತ ಹೇಳ್ತಿದ್ರು. ಇಲ್ಲಿ ನೋಡುವಾಗ ಅಷ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದ್ದೀರಾ. ನಿಮ್ಗೆಲ್ರಿಗೂ ವಂದಿಸುತ್ತ, ಕೊಟ್ಟಂತ ಅವಕಾಶಗಳಿಗೆ ವಂದಿಸುತ್ತ ನನ್ನೆರಡು ಮಾತನ್ನು ಮುಗಿಸಿದ್ದೇನೆ. ಒಂದೇ ಮಾತ್ರ, ಜೈ ಶ್ರೀರಾಮ್.